ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಮಂಡ್ಯ ನಗರದ ವಿವಿಧ ಬಡಾವಣೆಗಳಲ್ಲಿ ಮುಳ್ಳು ಹಂದಿಗಳ ಕಾಟ ಹೆಚ್ಚಾಗಿದ್ದು ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ. ಕಲ್ಲಹಳ್ಳಿಯ ವಿವಿ ನಗರದ ಬಡಾವಣೆಯಲ್ಲಿ ಎರಡು ಮುಳ್ಳು ಹಂದಿಗಳು ಪ್ರತ್ಯಕ್ಷವಾಗಿದ್ದು ಬಡಾವಣೆಯ ಜನತೆ ಮನೆಯಿಂದ ಹೊರಗೆ ಬರಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಷಯ ತಿಳಿದ ನಗರಸಭೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಒಂದು ಮುಳ್ಳು ಹಂದಿಯನ್ನು ಸೆರೆ ಹಿಡಿದಿದ್ದಾರೆ, ಮತ್ತೊಂದು ತಪ್ಪಿಸಿಕೊಂಡು ಪರಾರಿಯಾಗಿದೆ. ಪರಿಣಾಮ ಜನತೆ ಮತ್ತಷ್ಟು ಆತಂಕದಿಂದ ಕಾಲ ನುಗ್ಗುವಂತಾಗಿದೆ. ಜನರ ಕಣ್ಣಿಗೆ ಎರಡು ಹಂದಿಗಳು ಮಾತ್ರ ಕಾಣಿಸಿಕೊಂಡಿವೆ, ಇತರೆ ಇನ್ನೂ ಎಷ್ಟು ಹಂದಿಗಳು ಸೇರಿಕೊಂಡಿವೆ ಎಂಬುದು ನಿಗೂಢವಾಗಿದೆ. ಪ್ರತ್ಯಕ್ಷವಾಗಿ ನಮ್ಮ ಹುಡುಗರುಗಳಿಗೆ ಕಾಣಿಸ್ಕೊಂಡಿತ್ತು. ಇವತ್ತು ಸಂಜೆ ಈಗ ಒಂದು 8:00 to 8:30 ಟೈಮ್ನಲ್ಲಿ ರೋಡಲ್ಲೇನೆ ಚರಂಡಿ ಒಳಗಡೆ ಪಾಸ್ ಆಗಿದೆ. ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗರುಗಳೇ. ಅದು ಈಗ ಖಚಿತ ಮಾಹಿತಿ ಮೇರೆಗೆ ಅದು ಬೇರೆ ಒಳಗಿದೆ ಅಂತ ಖಚಿತ ಮಾಹಿತಿ ಮೇರೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ನಗರಸಭೆ ಅವರಿಗೆ ಮಾಹಿತಿ ಕೊಟ್ಟರು. ಅವರು ಅವರ ಸಿಬ್ಬಂದಿ ವರ್ಗದವ್ರನ್ನ ಕರೆಸಿ ಬಲೆ ಹಾಕಿ ಇದನ್ನ ಮುಳ್ಳಂದಿನ ಹಿಡಿಸೋಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅದನ್ನ ಇಟ್ಕೊಂಡೋಗಿ ಸಂರಕ್ಷಣೆ ಮಾಡಿ ಬೇರೆ ಕಡೆ ಬಿಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಕೆಲವು ಈಗ ನಾಗರಿಕರುಗಳು ಹೇಳ್ತಾ ಇದ್ದಾರೆ, ಬೆಳಗ್ಗೆ ಹೊತ್ತು ವಾಕ್ ಹೋಗೋ ಸಂದರ್ಭದಲ್ಲಿ 3-4 ಮುಳ್ಳಂದಿಗಳು ನಾವೇ ನೋಡಿದೀವಿ, ಕಾಣಿಸ್ಕೊಟ್ಟಿದೆ ಇತ್ತೀಚೆಗೆ ತುಂಬಾ ಅಂತ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಪ್ರಾಣಿ ಮತ್ತು ಮಾನವ ಸಂಘರ್ಷಗಳು ತುಂಬಾ ಹೆಚ್ಚಾಗಿದೆ. ಈಗ ಮಾನವರು ಕಾಡನ್ನ ಆಕ್ರಮಿಸ್ಕೊಂಡು ವಸತಿಗಾಗ್ಲಿ ಮತ್ತು ಕೃಷಿಗಾಗ್ಲಿ ಇದು ಮಾಡ್ತಿದ್ದಾರೆ. ಹಂಗಾಗಿ ನಾವು ಹೇಳೋದೇನು ಅಂತಂದ್ರೆ ಅದು ಇಲ್ಲಿ ಬಂದಿದೆ ಅನ್ನೋದು ದೊಡ್ಡ ವಿಚಾರ ಅಲ್ಲ, ನಾವು ಅದ್ರ ಜಾಗಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಂಡು ಇದನ್ನ ಒಳ್ಳೆ ಕಡೆ ಸಂರಕ್ಷಣೆ ಮಾಡಿ ಬಿಡಬೇಕು. ಇಂದು ಮಂಡ್ಯ ನಗರದ ವಿವಿ ನಗರ ಬಡಾವಣೆಯ 23ನೇ ಕ್ರಾಸ್ನಲ್ಲಿ ನಿನ್ನೆ ರಾತ್ರಿ ಸರಿಸುಮಾರು 10:30 ಎರಡು ಮುಳ್ಳಂದಿ ಪ್ರತ್ಯಕ್ಷವಾಗಿದ್ದು ಈ ಸಂದರ್ಭದಲ್ಲಿ ನಗರಸಭೆ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡಿ ಒಂದು ಮುಳ್ಳಂದಿಯನ್ನು ಸೆರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಆದರೆ ಒಂದು ಮುಳ್ಳಂದಿ ಸ್ಥಳದಿಂದ ಪರಾರಿಯಾಗಿದ್ದು ನಗರದ ಜನರು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ನಗರಸಭೆಯ ಎಲ್ಲ ಸಿಬ್ಬಂದಿಗಳು ಕೂಡ ನಗರ ಪ್ರದೇಶದಲ್ಲಿ ಇರತಕ್ಕಂಥ ತುಂಬಾ ಕೃಷಿ ಗಿಡಗಳು ಬೆಳೆದಿರತಕ್ಕಂಥ ಸೈಟ್ಗಳನ್ನ ಕ್ಲೀನ್ ಮಾಡಿಸಬೇಕು. ಈ ಕೂಡಲೇ ನಗರದಲ್ಲಿ ಈ ತರದ ಹಲವಾರು ಘಟನೆಗಳು ಮರುಕಳಿಸ್ತಾ ಇರೋದ್ರಿಂದ ಇತ್ತೀಚೆಗೆ ಕುವೆಂಪು ನಗರದ ಒಂದು ಬಡಾವಣೆಯಲ್ಲಿ ಕೂಡ ಈ ರೀತಿಯ ಘಟನೆ ನಡೆದಿತ್ತು. ಹಾಗಾಗಿ ವನ್ಯಜೀವಿಗಳ ಮತ್ತು ಮಾನವರ ಸಂಘರ್ಷ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ತರದ ಸಂಘರ್ಷ ಹೆಚ್ಚಾಗ್ತಾ ಇರೋದ್ರಿಂದ ನಗರಸಭೆ ಮತ್ತು ಅರಣ್ಯ ಇಲಾಖೆ ಎರಡೂ ಕೂಡ ಜಂಟಿ ಕಾರ್ಯಾಚರಣೆಗಳನ್ನ ಮಾಡಿ ಮಂಡ್ಯ ನಗರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ಖಾಲಿ ಸೈಟ್ಗಳನ್ನು ಈ ಕೂಡಲೇ ತತ್ಕ್ಷಣದಿಂದನೇ ಎಲ್ಲವನ್ನು ಕ್ಲೀನ್ ಮಾಡಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಮಂಡ್ಯ ನಗರದ ಜನರಿಗೆ ಸುಭಿಕ್ಷವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಮನವಿ ಮಾಡ್ತದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.